మాన వశకుని అందుకార గృహదలి నీను మాడిద పంతవ మరచయ ఇందు కౌరవ నొడనే సేరి ఆయాగి మలగి నిద్రసివయ శకుని సోదరా శకుని ఏ నాయకు నిన్న షేడు మరుదు హోదయో నిన్న వడ పంతవన్ను కురువంశ నాశకాయకి మాడిది నిన్న వచన వెళ్ళి సుడు నిన్న జన్మవును చిత్రోగి ఏనిదు అగ్ని కుండగళ గండ భాను భగవానన శీతల తుషారాశిగి సిలుకి మంకాగి కంగెట్టే ఇలా బుర బురనే ఒప్పి ఉబ్బసపడుతా కాడు మేడుగల వన్య సంపత్తిన జడక్కె సిలుకి విరహియాదుదే ఇలా చందమన అయస్కాంతద దాంపత్యక్కె సిలుకి సౌబల రాజ శకుని శక్తి ఉందిదనే ಇಲ್ಲ ಹಾಗೆಂದಿಗೂ ಸಾಧ್ಯವಿಲ್ಲ ಇದು ಬರೀ ಭ್ರಾಂತ ಭ್ರಾಂತ ನನ್ನ ಕಣ್ಣ ಮುಂದೆಯೇ ನನ್ನ ಪ್ರಾತೃಗಳು ನೀಡುತ್ತಿದ್ದ ಚಿತ್ರ ವಿಚಿತ್ರ ಪಾತಾಳ ಕಾರಾಗೃಹ ಆ ಮುಷ್ಟಿಕೂಳು ಆ ಒಳಲೆ ನೀರು ನನ್ನ ಸಹೋದರರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು ಒಬ್ಬೊಬ್ಬರಾಗಿಯೇ ಹತರಾದರು 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 ಹತರಾದ ಆ ಘೋರ ದೃಶ್ಯವನ್ನು ನಾನು ಮರೆಯುವುದೇ ಇಲ್ಲ ಇಲ್ಲ ಹಾಗೊಂದು ವೇಳೆ ನಾನು ಮರತೆದ್ದೆ ನಿಜವಾದರೆ ನಾಯಿಯು ಶೀಲವತಿಯಾದ ವೇಶ್ಯೆಯು ಗರತಿಯಾದಂತೆ ಶಂಡನು ಗಂಡನಾದಂತೆಯೇ ಸರಿ ಗಂಡನಾದಂತೆಯೇ ಸರಿ ದುರ್ಯೋಧನ ನೀನು ಚಂದ್ರನ ಮೊರೆ ಹೋಗು ಈ ರಾಹುತನು ನಿನ್ನನ್ನು ಬಿಡುವುದಿಲ್ಲವೋ ಇಲ್ಲ ಗಾಂಧಾರಿಯ ಗರ್ಭವನ್ನು ಮತ್ತೆ ಸೇರು ಅವಳು ನನ್ನ ಸಹೋದರಿ ಎಂಬುದನ್ನು ಮರೆತು ಅವಳ ಬಸಿರನ್ನು ಬಗೆದು ನಿನ್ನನ್ನೀಚೆಗೆಳೆದು ಬಿಸಾಡುತ್ತೇನೆ ಇಲ್ಲ ಭಾನುಮತಿಯ ಕಂಚಕದಲ್ಲಿ ಸೇರು ಇಲ್ಲ ಅಭಾಸ್ಕರನ ಕಿರಣಗಳಲ್ಲಿ ಲೀನನಾಗು ನಾನು ನಿನ್ನನ್ನು ಬಿಡುವುದಿಲ್ಲವೋ ಕುರುವಂಶದ ಕುಷ್ಠ
ದ್ವಾಪರ ಯುಗದ ದುಷ್ಟ ಭರತ ವಂಶದ ಭ್ರಷ್ಟ. ಇದು ಶುದ್ಧ ಗಾಂಧಾರ ಪಿಂಡ. ಒಂದೇ ಪಿಂಡವನ್ನು ಊರಾಗಿಸಿ ಹುಟ್ಟುವಾಗಲೇ ನಾಯಿ ನರಿಗಳಂತೆ ಕಚ್ಚಾಡಿ ಕಚ್ಚಾಡಿ ಬೆಳೆದ ನಿನ್ನಂತಹ ನೀಚ ನಿಷ್ಕೃಷ್ಟ ವಂಶವಲ್ಲವೋ? ನೀಚ ನಿಷ್ಕೃಷ್ಟ ವಂಶವಲ್ಲ ಎಲವೇ ಎಲವೇ ಗಾಂಧಾರಿ, ಗಾಂಧಾರ ಕುಲ ಸರ್ವ ನಾಶಿನಿ, ಎಂತಹ ಅದೃಷ್ಟ ಹೀನಳೆ ನೀವು. ಹೋಗಿ ಹೋಗಿ, ಒಬ್ಬ ಪ್ರಬುದ್ಧ ಮಾನವನನ್ನು ಹೆರದೆ ಅಂತಹ ಸ್ವಾನ ಕುಲವನ್ನೇ ನೀನು ಹೆತ್ತದ್ದು. ಸುಡು ನಿನ್ನ ನೀಚ ಜನ್ಮವನ್ನು ದ್ರೋಹಿ. ಈ ನಿನ್ನ ಶನಿ ಸಂತಾನವು ಭದ್ರವಾಗಿ ಬೇರೂರದಿರಲು ಈ ನಿನ್ನ ಸೋದರ ಶಕುನಿ ಇನ್ನು ಜೀವಂತವಾಗಿದ್ದೇನೆ. ರಾವಣ ಶನಿಯನ್ನು ಮೆಟ್ಟಿ ಹಾಳಾದ, ಹೇ ದುರ್ಯೋಧನ, ಹೇ ಧನ, ನೀನು ನನ್ನನ್ನು ಆಲಂಗಿಸಿ ಆಲಂಗಿಸಿ ನಾಶವಾಗಬೇಕು, ಸರ್ವನಾಶವಾಗಬೇಕು. ಪಾತಕಿ ನರಕಿರಾತಕ, ನಿನ್ನ ಕುರುವಂಶವನ್ನು ನಿರ್ಮೂಲನೆಗೊಳಿಸಲು ಶಪಥವನ್ನು ಗೈದಿರುವೆ. ಶಪಥವನ್ನು ಗೈದಿರುವೆ, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ. ಎನ್ನನು ಜರನು ಬಂದು ಸೆರೆಮನೆಯೊಳಗಿರಿಸಿ ದಿನಕೊಂದು ಹಿಡಿಯನ್ನ ನೀರವರಿಗಿರಿಸಿ. ಹೇ ದುರ್ಯೋಧನ, ಎನ್ನನು ಜರನು ಬಂದು ಸೆರೆಮನೆಯೊಳಗಿರಿಸಿ ದಿನಕೊಂದು ಹಿಡಿಯನ್ನ ನೀರವರಿಗಿರಿಸಿ ನರಕದಳು ಅವರನ್ನು ಪರಿರೋಮಗೊಳಿಸಿ ನರಕದಳು ಅವರನ್ನು ಪರಿರೋಮಗೊಳಿಸಿ ದುರ್ಮೂರ್ತರನ್ನು ರಣದಿ ಮರಣಗೊಳಿಸಿದೆ ತರದೆ. ಮರಳಗೊಳಿಸದೆ ತರದೆ ಶಪಥವನ್ನು ಗೈದಿರುವೆ, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ, ಶಪಥವನ್ನು ಗೈದಿರುವೆ, ಶಪಥವನ್ನು ಗೈದಿರುವೆ. ದುಸ್ಸಾ ಚಿಂತಾಗ್ನಿಯಿಂದ ಎನ್ನೀ ದೇಹವು ದಹಿಸುತ್ತಿರುವುದು ಸುಯೋಧನ, ದಹಿಸುತ್ತಿರುವುದು. ನಿನ್ನಯ ಕತ್ತಲೆಯ ಪಾತಾಳ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲವೋ? ನನ್ನ ನನ್ನ 100 ಜನ ಸಹೋದರರ ಸ್ಥಿರ ಶೂನ್ಯ ದೃಷ್ಟಿ ಹೀಗಲೂ ಬರಸಿಡಿಲ ಬಡಿತದಂತೆ ನನ್ನ ಹೃದಯವನ್ನು ಭೇದಿಸುತ್ತಿದೆ. ಕುರು ರಕ್ತ ಶಸ್ತ್ರಧಾರಿಯಿಂದ ಅವರನ್ನು ಉಜ್ಜೀವನಗೊಳಿಸುತ್ತೇನೆ, ಅವರನ್ನು ಉಜ್ಜೀವನಗೊಳಿಸುತ್ತೇನೆ. ಅಳಬೇಡಿರಿ, ಅಳಬೇಡಿರಿ ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ಚಿನ್ನ ಮುಂಡನಗಳಿಂದ ನರಕದಲ್ಲಿ ನಿರಾಜನ ಮಾಡಿಸುವೆನು. ನರಕ ಯಾತನೆಗೈದು ನರಮೇಧವಂ ರಚಿಸಿ ಕಲುಹಿವೋ ಮದ ಮಧ್ಯೆ ಪ್ರಳಯ ಗೈದು ಹರಿವ ರಕ್ತದ ಕೋಡಿ
ನೋಡಿ ನಲಿವೆ ಈ ಶಕುನಿ ಹೂಡಿದ ಪಂತ ಬಿಡದು ನಿನ್ನ ಆ ದೀಪಗಳ ಸೋಲು ಗಂಬಗಳ ಮಧ್ಯೆ ತೂಗು ಮಂಚದ ಮೇಲೆ ಮಲಗಿ ನಿದ್ರಿಸುವೆಯಾ ಪಾಪಿ. ಈ ಮಹಾಭಾರತ ಯುದ್ಧದಲ್ಲಿ ಗಾಂಧಾರ ಕುಲೋದ್ಭವ ಈ ಸೌವನ ರಾಜ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಅಪುತ್ರ ಶೋಕದಿಂದ ಹಂಬಲಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ವಿಲ 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 ವಿಲನೆ ಒದ್ದಾಡಿ ನರಳಾಡಿ ಸಾಯಬೇಕೋ ದ್ರೋಹಿ. ವಂಚಿಸಿ ನರಳಿಸಿದೆ ಎನ್ನಯ್ಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡನು ಈ ಶಕುನಿ. ವಂಚಿಸಿ ನರಳಿಸಿದೆ ಎನ್ನಯ್ಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡನು ಈ ಶಕುನಿ. ಅನುಜರ ಬಾಳಿನ ಹಾಶ ಕಿರಣ ಅನುಜರ ಬಾಳಿನ ಹಾಶ ಕಿರಣ ಅಳಿಸಿತು ಅಂದು ಸೆರೆಮನೆಯೊಳಗೆ ಅಳಿಸಿತು ಅಂದೆ ಸೆರೆಮನೆಯೊಳಗೆ ಮಾಡಿದ ಪಂಥವ ಛೇದಿಸದೆ ಬಿಡೆ ಉರುಳ ಮಾಡಿದ ಪಂಥವ ಛೇದಿಸದೆ ಬಿಡೆ ಕುರುಕುಲ ನಾಶವ ಗೈಯುವೆದ ಕುರುಕುಲ ನಾಶವ ಗೈಯುವೆದ ವಂಚಿಸಿ ನರಳಿಸಿದೆ ಎನ್ನಯ್ಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡಲು ಈ ಶಕುನಿ. ಮೃತ್ಯುವಿನಲ್ಲಿ ಬಂಧಿತವಾದ ಪಂಜರದ ಗಿಳಿಯಂತೆ ಎನ್ನ ಕೈಗೆ ಸಿಕ್ಕಿಬಿದೆಯಾ ಕೌರವ. ಪ್ರತಿಕಾರಕ್ಕೆ ಪ್ರತಿಕಾರ ಮಾಡದೇ ಬಿಡುವುದಿಲ್ಲ. ನನ್ನ ತಂದೆಯ ಒಣಗಿದ ಶರೀರದ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡು ನಿನ್ನ ಬೆನ್ನ ಹಿಂದೆಯೇ ಕಾಲ ಯಮನಂತೆ ಕಾದು ನಿಂತು ಪಾಂಡವರನ್ನು ಪಂಥದಲ್ಲಿ ಸೋಲಿಸಿ ಅವರನ್ನು ಕೆರಳಿಸಿ ಆದಷ್ಟು ಬೇಗ ನಿನ್ನ ವಂಶ ವಿನಾಶಕ್ಕೆ ದಾರಿಯನ್ನು ಹುಡುಕುತ್ತೇನೆ. ನನ್ನನ್ನು ಸಾಮಾನ್ಯನೆಂದು ತೃಣೀಕರಿಸಿ ನಿರ್ಲಕ್ಷ್ಯ ಮಾಡಿದೆಯಲ್ಲವೇ? ಈಗ ನಾನು ನಿನ್ನ ಮಾವನಾದ ಶಕುನಿ ಅಲ್ಲವೋ? ಶಕುನಿ ಶಕುನಿ ಎಂಬುದರ ಅರ್ಥವೇನೆಂಬುದನ್ನು ತಿಳಿದಿರುವೆಯಾ ಬರುಳೆ? ಶಾ ಎಂದರೆ ಶತ್ರುಗಳನ್ನು ಶಸ್ತ್ರಾಸ್ತ್ರಗಳಿಲ್ಲದೆ, ಕೂ ಎಂದರೆ ಕುತಂತ್ರ ಕುತಂತ್ರದಿಂದ, ನಿನ್ನ ಸಹಿತ ನಿನ್ನ ಕುರುವಂಶವನ್ನು ನಿರ್ಮೂಲನೆ ಮಾಡುವುದೇ ಈ ಶಕುನಿ ಎಂಬುದರ ಹಕ್ಕ. ತಿಳಿದಿರುವೆಯ ಮರುಳೆ? ಓಹೋ, ನಿನ್ನ ಮೃತ್ಯುವಿನ ಕೋರೆ ಹಲ್ಲುಗಳ ಕಾಳ ಕಂಟಕ ವಿಷ ಸರ್ಪ ಈ ಮಾರ್ಗವಾಗಿ ಬರುವಂತಿದೆ. ಅವನು ಬರುವಂತಿದೆ. ಬರಲಿ ಬರಲಿ. ಆ ಅಪಮಾನಕ್ಕಾಗಿ ನಾನಿಲ್ಲಿಗೆ ಬಂದನು ಶಕುನಿ. ಆ ಭೀಮ ದ್ರೌಪದಿಯರ ಅಟ್ಟಹಾಸದ ಭರ
ಗೌರಿ ಶಿಖರವನ್ನೇ ಮುಟ್ಟಿದೆ. ಐಶ್ವರ್ಯ ಮದದಿಂದ ತಮ್ಮನ್ನು ತಾವೇ ಮರೆತು ಮೆರೆಯುತ್ತಿದ್ದರೆ ಚಿಂತಿಸಬೇಡ ಕುರುವೀರ, ಯಥಾ ಸಮಯದಲ್ಲಿ ನಾನವರ ಪ್ರತಿಕಾರವನ್ನು ಸೂಚಿಸುವೆನು. ನನ್ನ ಸಂಚಿನ ಸುಳಿಯಲ್ಲಿ ಸಿಲುಕಿ ಆ ಪಾಂಡವರು 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 ಅವರೆಂತಹ ಗರ್ವ ದುರಿತರಾಗಿರುವರು ಮಾವ. ರಾಜಸೂಯ ಯಾಗವನ್ನು ಯಶಸ್ವಿಗೊಳಿಸಬೇಕೆಂಬ ಅವರ ಅಟ್ಟಹಾಸದಬ್ಬರ ವಜ್ರ ನಿಘೋಷದಂತೆ ನನ್ನ ಕಿವಿಗಳಿಗೆ ಕೇಳಿ ಬರುತ್ತಿರುವುದು ಶಬ್ದ. ಅಬ್ಬೋ, ಚಿಂತಿಸಬೇಡ, ನಾನವರ ಪ್ರತಿಕಾರವನ್ನು ಸೂಚಿಸಲು ನನ್ನ ಸಂಚಿನ ಸುಳಿಯಲ್ಲಿ ಸಿಲುಕಿ ಆ ಪಾಂಡವರು ಒದ್ದಾಡಿ ಸಾಯಬೇಕು. ತಿಳಿಯಿತೆ? ನೀನು ಹೇಳುತ್ತಿರುವುದು ಏನು ಮಾವ? ಮತ್ತೇನು ಸುಯೋಧನ, ಯಾಗವನ್ನು ಪೂರೈಸಲು ಆಹ್ವಾನಿತರಾಗಿ ಬಂದಿರುವ ರಾಜಾದಿರಾಜರು ಮುನಿಶ್ರೇಷ್ಠರು ಮುಂತಾದವರನ್ನು ಸತ್ಕರಿಸುವ ಮುನ್ನ ಅಗ್ರ ಪೂಜೆಗೆ ಸಭಾಪತಿಯವರನ್ನು ಆರಿಸಬೇಕಲ್ಲವೇ? ಆಗ ಆಗ ನೋಡುವೆಯಂತೆ ಆ ಪಾಂಡವರು ಎಂತಹ ದುರ್ದೈವ ಸಂಕಟದಲ್ಲಿ ಸಿಲುಕಿ ನರಳಾಡುವರೆಂಬುದನ್ನು. ಕ್ಷತ್ರಿಯರಿಗಾಗುವ ಈ ಅಪಮಾನವನ್ನು ನೀವು ಕೂಡ ಕುಳಿತು ನೋಡುವಿರಾ? ಏನಾಯಿತು ಛೇದಿರಾಜ, ಏನಾಯಿತು? ಆಗುವುದೇನು? ಶ್ರೀಕೃಷ್ಣನನ್ನು ಸಭಾಪತಿಯನ್ನಾಗಿ ಮಾಡಿ ಆ ಗೊಲ್ಲನಿಗೆ ಅಗ್ರ ಪೂಜೆ ಸಲ್ಲಿಸಲು ಆ ಪಾಂಡವರು ರಹಸ್ಯವಾಗಿ ನಿರ್ಧರಿಸಿರೋರು. ಸರಿಯೇ? ಓ ಅನ್ಯಾಯ, ಅನ್ಯಾಯ! ಇದು ಶುದ್ಧ ಅನ್ಯಾಯ. ರಾಜಾದಿರಾಜ ರಾಜಪರಮೇಶ್ವರ, ರಾಜಭಟ್ಟಾರಕರಿಂದ ಹೊಗಳಿಸಲ್ಪಟ್ಟ ನೀನಿರುವಾಗ ಆ ಗೋಪಾಲಕನಿಗೆ ಅಗ್ರ ಪೂಜೆಯೇ? ಕೂಡದು ಕೂಡದು, ನಾವೆಲ್ಲರೂ ಒಂದಾಗಿ ಪ್ರತಿಭಟಿಸಲೇಬೇಕು. ಇದಕ್ಕೆ ಏನು ಹೇಳುವೆ ಸುಯೋಧನ? ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಮಾವ. ಆದರೆ ಆದರೆ ಹೋದರೆ ಒಂದೂ ಇಲ್ಲ. ಸಭೆ ಭಂಗವಾದರೂ ಸರಿ, ನಾನದನ್ನು ವಿರೋಧಿಸುವೆನು. ನೀವು ನನಗೆ ಸಹಾಯಕರಾದರೆ ಸಾಕು, ಅಷ್ಟೇ ನಾನು ನಿಮ್ಮಲ್ಲಿ ಅಪೇಕ್ಷಿಸುವುದು. ಅದಕ್ಕೆ ನಾನು ಸಿದ್ಧ ಸುಯೋಧನ. ನೀನು ಆಗಬಹುದು ಮಾವ. ಹಾಗಾದರೆ ಬನ್ನಿ ನನ್ನ ಸಂಗಡ. ಈ ದಿನ ಪ್ರಚಂಡ ಭೂಕಂಪವು ದಾಟಿ ಆ ಇಂದ್ರಪ್ರಸ್ಥ ಧ್ವಂಸವಾಗುವುದನ್ನು ನೀವು ನೋಡುವಿರಂತೆ. ಬನ್ನಿರಿ, ನಡೀರಿ, ನಡೀರಿ. ಅನುದಿನ ಬದಿಕೆವನಜನಿ ಸಲು ಪ್ರಯತ್ನ ಕರುಣಿಸೋ. ನಡೆಸಲು ಪ್ರಯತ್ನ ಕರುಣಿಸೋ. ಜನಾದನ ದೇವ ದಯಾಪರ ದೀನ ಜನಾಮ ಜನಾದನ ದೇವ. ಪರಮಾತ್ಮ ಪಾಂಡುಪುತ್ರ ನಮೋ ನಮಸ್ಕಾರಗಳು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪಿತಾಮಹ ಆಚಾರ್ಯ ದೇವ, ಈ ವಾಸುದೇವನ ಪ್ರಣಾಮಗಳು. ಶುಭಮಸ್ತು ವಾಸುದೇವ, ಶುಭಮಸ್ತು. ಧರ್ಮನಂದನ ಕಮಲ ನಯನ ವದನ ಶ್ರೀರಮಣ ನೀಲಮೇಘ ಪರಶಾಮಲ ವದನ ನೀಲಮೇಘ ಪರಶಾಮಲ ವದನ ಕಮಲ ನಯನ ವದನ
ಧರ್ಮನಂದನ, ನನ್ನನ್ನು ಕರೆಸಿದ ಕಾರಣವೇನು? ಯದುನಂದನ, ಈಗ ನಡೆಸಬೇಕೆಂದಿರುವ ರಾಜಸೂಯಾಗಕ್ಕೆ ತಾವೆಲ್ಲರೂ ಇದ್ದು ಈ ಕಾರ್ಯವನ್ನು ಪೂರೈಸಲು ಕರ್ಮೋಪದೇಶಕರು ಯಾರು ಎಂಬುದನ್ನು ತಿಳಿಸಿ. ಧರ್ಮನಂದನ, ಇದಕ್ಕೆ ಆಲೋಚನೆ ಏನಿರುವುದು? ಎಲ್ಲದಕ್ಕೂ ಕಾರಣಕರ್ತನಾದ ಶ್ರೀಕೃಷ್ಣ ಪರಮಾತ್ಮನು ಇರುವಲ್ಲಿ ಮತ್ಯಾರು ಸರಿ ಸಮಾನರು. ಆದ್ದರಿಂದ ಪರಮಾತ್ಮನನ್ನೇ ಪಾತ್ರಧಾರಿಯಾಗಿರಿಸಿಕೊಂಡು ಈ ಕಾರ್ಯವನ್ನು ಆರಂಭಿಸು. ಇನ್ನು ತಡವೇಕೆ? ಧರ್ಮನಂದನ, ಪುತ್ರರಾದ ಭೀಷ್ಮರು ಹೇಳಿದ ಮಾತು ನಿಜ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನೇ ಪಾತ್ರಧಾರಿಯಾಗಿರಿಸಿಕೊಂಡು ಕಾರ್ಯವನ್ನು ಆರಂಭಿಸು. ಇನ್ನು ತಡಬೇಕೆ? ಕುರುಕುಲ ಪಿತಾಮಹರೇ, ಶ್ರೀಕೃಷ್ಣ ಪರಮಾತ್ಮನನ್ನು ಮರೆತು ನಾನು ಮಾತನಾಡುತ್ತಿಲ್ಲ. ಆದರೆ ಇಂತಹ ಗುರುವಾಕ್ಯಗಳನ್ನು ಕೇಳಬೇಕೆಂದಿರುವ ನನ್ನ ಅಭಿಲಾಷೆ ಪೂರೈಸಿತು. ಆದ್ದರಿಂದ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಪರಮಾತ್ಮ. ಧರ್ಮನಂದನ, ಇನ್ನು ತಡಬೇಕೆ? ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಿ ಈ ಕಾರ್ಯವನ್ನು ಸ್ವೀಕರಿಸಿ ಸಿಂಹಾಸನ ರೂಢರಾಗಿರಿ. ನಿನ್ನ ಇಚ್ಛೆ ಧರ್ಮನಂದನ. ಧರ್ಮನಂದನ ಶಿಶುಪಾಲ, ಈ ನಿಮ್ಮ ವರ್ತನೆಯ ಅರ್ಥವೇನು? ಮಾನವೀಯಗಳಾದ ರಾಜಾದಿರಾಜರ ಸಮಕ್ಷಮದಲ್ಲಿ ಈ ಗೋಪಾಲನಿಗೆ ಅಗ್ರ ಪೂಜೆ, ಈ ನೆರೆದ ಸಭೆಯಲ್ಲಿ ಇಂತಹ ಅಪಮಾನ ಮಾಡುವುದು ನಿಮಗೆ ಉಚಿತವೇ? ಓಹೋ, ಇದು ನಿಮಗೆ ಒಪ್ಪತಕ್ಕದ್ದಲ್ಲ. ಶಿಶುಪಾಲ, ನಿಮ್ಮ ಸೋಖು ನಿಲ್ಲಿಸೋ ನಿನ್ನ ತೊಗುರಿನ ಪ್ರತಾಪಗಳು. ಯದುಪತಿಯು ಯೋಗದ ಮುಖ್ಯಸ್ಥನಾಗಬಹುದೆಂದು ಇಲ್ಲಿರುವರೆಲ್ಲರೂ ಸಮ್ಮತಿಸಿದರು, ನೀನು ಮಾತ್ರ ಅದ್ಯಾರಿಗೂ ಸಮ್ಮತವಿಲ್ಲೋ ಎಂದು ಬಗಳುತ್ತಿರುವ ದುರಹಂಕಾರಿ, ನಿನ್ನ ಗರ್ಭದ ನುಡಿಗಳನ್ನು ನಾನು ಸಹಿಸುವುದಿಲ್ಲ. ಎಚ್ಚರ ಶಿಶುಪಾಲ. ಅರ್ಜುನ, ಅವು ನೀವು ಹಕ್ಕ ತಂಗಿಯರ ಮಕ್ಕಳಾದ್ದರಿಂದ ಇಷ್ಟ ತನಕ ಮಾತಾಡಬಾರದೆಂದು ಸುಮ್ಮನಿದ್ದೆ. ಆದರೆ ನಿನ್ನ ದರ್ಪದ ಮಾತುಗಳು ಮಿತಿ ಮೀರುತ್ತಿರುವುದು ಓದಿದವಲ್ಲ ನೋಡುತ್ತಿರ ಬುರ್ಖ. ಓಹೋ, ಈ ವಾಸುದೇವನ ಉತ್ತಮ ಗುಣಗಳೇನೆಂಬುದು ಇಲ್ಲಿರತಕ್ಕ ಸಭಿಕರೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಈ ವಿಷಯ ಕ್ಷತ್ರಿಯರ ವಂಶಕ್ಕೆ ಅಪಮಾನ ತರುವಂತದ್ದು. ಕೊಲ್ಲರ ಮನೆಗಳೊತ್ತಿ ಗೋಪಾಂಗನೆಯರ ಕೂಡಿ ಬೆಣ್ಣೆ ಮುದ್ದೆಗಳು ಕಂದು ತಿಂದ ಕಳ್ಳನಿವನೋ ಸೋದರ ಮಾವನೆಂದಿಸದೆ ಕಂಸನನ್ನು ಹಿಡಿದು ವಧಿಸಿದಂತ ಪರಮಲೋವಿವನು ಪೂಜೆಗೆಂದು ಬಂದ ಕುಬೋಳಿ ರುಕ್ಮಿಣಿಯ ಪೂಜೆಗೆಂದು ಬಂದ ಕುಬೋಳಿ ರುಕ್ಮಿಣಿಯಂ ಅಪಹರಿಸಿದಂತ ಅದಮನಿವನು ಗಾರುಡಿ ವಿದ್ಯೆಗಳು ಎಲ್ಲರೂ ಪ್ರದರ್ಶಿಸಿ ಅವತಾರಗಳು ಮಾಡುವಂತ ಅದಮನಿವನು ಚಚ ಕುಲಗೋತ್ರಗಳಲ್ಲದ ಈ ಕಲುಷ ಮಂದಿಗೆ ಕನಜ ಕುಲಗೋತ್ರಗಳಿಲ್ಲದ ಈ ಕಲುಷ ಮಂದಿಗೆ ಅಗ್ರತಾಂಬೂಲ ನೀಡುವುದು ಉಚಿತ.
ಬಂದವೇ ಧರ್ಮಜ ಇಂತಹ ಕಲುಷಮತಿ ಆದ ಈ ಕಳ್ಳ ಕೃಷ್ಣನಿಗೆ ಅಗ್ರ ತಾಂಬೂಲ ಅಧಿಕಾರ ಅನವಶ್ಯಕ ಅಸಮ್ಮತ ಸೊಕ್ಕಿನ ಮಾತುಗಳನ್ನಾಡಿದ ಮದೋನ್ನತ ದಕ್ಕದ ದೇಹದ ಮೇಲೆ ಜ್ಞಾನವಿಲ್ಲವ ದುರಹಂಕಾರಿ ಮದಾಂಧನೇ ಬಾಂಧವ ದ್ರೋಹಿ ಪರಮ ನೀಚನೆ ವೀರ ಭೀಮನ ಮುಂದೆ ವೀರ ಭೀಮನ ಮುಂದೆ ಸೋದದು ನಿನ್ನ ಶೌರ್ಯ ಪರಮಾತ್ಮನನ್ನು ತುಚ್ಛ ಮಾತುಗಳನ್ನಾಡಿದ ನಿನ್ನ ನಾಲಿಗೆಯನ್ನು ಬಿಡುತ್ತೇನೆ ಆದಮ್ಮ ಬೋಳವಿದ್ದರೆ ಬಾರೋ ಕದನಕ್ಕೆ ಎಲ್ಲ ಒಟ್ಟೆ ಬಾಕ ಭೀಮ ಏನು ಕದನಕ್ಕೆ ನಿಲ್ಲುವೆಯ ಎಲ್ಲಿ ತೋರಿಸೋ ತೋರಿಸೋ ನಿನ್ನ ಪೊಗುರಿನ ಪ್ರತಾಪಗಳನ್ನು ಬಾರೋ ಹೋ ಸಮರ ವೀರ ನಿನ್ನ ದುರಳ ನಲವರು ಸುರಭೈರಿ ಹರಣ ಸಮರ ಧೀರ ನಿಲ್ಲು ದುರುಳ ನರವರ ಸುರ ವೈರಿ ಹರಣ ತ್ರಿಭುವನ ಕಣ ಸಮರ ನಿ ಪರಚಿರ ಹರಿವೆ ಬಿಡ ನಿನ್ನ ತ್ರಿಭುವನ ಕಳ ಸಮರ ನಿ ಪರಚಿರ ಹರಿವೆ ಬಿಡ ನಿನ್ನ ಹರಿದು ನಿಲ್ಲ ಬಲ್ಲಯ ಸಮರ ಧೀರ ತೊಡುಗಲಿ ತೊಳೆದು ನಿಲ್ಲ ಬಲ್ಲಯ ಸಮರ ಧೀರ ತೊಡುಗಲಿ ಸಮರ ಧೀರ ತೊಡುಗಲಿ ಸಮರ ಧೀರ ತೊಡುಗಲಿ ಭಾರ ಬಂದ ಕದಮ ನಿನ್ನ ರಕ್ತ ಬೆಸೆಯುವೆ ಬೇರ ಬೇಮ ನಂಬ ನಾಮ ಕಿನೋತ ಬೆದರೆಯುಳು ಬೇರ ಬೇಮ ನಂಬ ನಾಮ ಕೆಂದು ತೋರ್ಮೆ ಕರೆಯುಳು ಚಂಡ ನಿನ್ನ ರೊಂದ ಕರೆದು ಚಂಡ ನಾನು ಚಂಡ ನಿನ್ನ ರೊಂದ ಕರೆದು ಚಂಡ ನಾನು ನೀಗಲೆ ಬೋರು ಬಾರು ಬಂದ ಕದಮ ನಿನ್ನ ರಕ್ತ ಬೆಸೆಯುವೆ ನನ್ನ ರಕ್ತ ಬೆಸೆಯುವೆ ನಿನ್ನ ರಕ್ತ ಬೆಸೆಯುವೆ ಎಲೋ ದಿಂಬದ ಗೊಂಬೆಯೇ ನಮ್ಮನ್ನೇ ಎದುರಿಸುತ್ತಿರುವೆಯ ನೀನು ಪರಮ ಪಾವನ ಮೂರ್ತಿಯಾದ ಹೆದುಕುಲೋತ್ತಮನನ್ನೇ ನಿಂದಿಸಿ ನುಡಿವಿಯ ಗರ್ವಿ ಈ ಸಭೆಯಲ್ಲೆಲ್ಲರೂ ಸಂತೋಷದಿಂದ ಕುಳಿತಿದ್ದರು ನನ್ನ ಮೂಗೆ ಉದ್ದ ಎನ್ನುತ್ತಿರುವ ದುರಹಂಕಾರಿ ನಿಂದಿಸಿರು ಶಿಶುಪಾಲನೆ ಪರಮ ಪಾವನ ಮೂರ್ತಿಯಾದ ಯದುಕುಲ ವಂಶೋದ್ಧರಕನ ನಿಂದ ನಿನ್ನ ನಾಲಿಗೆ ನಾಲಿಗೆ ಎಂಬೀಳದ ಬಿಡೆ ಈ ಮಾತ ಶಿಶುಪಾಲ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಸಮಕ್ಷಮದಲ್ಲಿ ಸಲ್ಲದ ಮಾತುಗಳನ್ನಾಡಿ ಎಲ್ಲರ ಮನಸ್ಸಿಗೂ ಕ್ರಾಂತಿ ಎಬ್ಬಿಸಬೇಡ ಸಾಕು ನಿಲ್ಲಿಸೋ ನಿನ್ನ ಈ ಬಿರುನುಡಿಗಳನ್ನು ಎಲ್ಲೋ ಶಿಶುಪಾಲ ನಕುಲ ಶ್ರೀಕೃಷ್ಣ ಪರಮಾತ್ಮನ ಸಮಕ್ಷಮದಲ್ಲಿ ತುಚ್ಛ ಮಾತುಗಳಾಡಿ ದಾರುಣ ಸಾವನ್ನಪ್ಪಬೇಡ ಸತ್ತಿಲ್ಲದವರು ಮದಂದ ಎಲ್ಲವೋ ಶಿಶುಪಾಲ ಈ ಸಭಿಗನ ಸಮಸ್ಮಗದಲ್ಲಿ ಶ್ರೀಕೃಷ್ಣನ ಪರಮಾತ್ಮನಲ್ಲಿ ಸುಚ್ಚ ಮಾತುಗಳನ್ನು ಆಡಿ ಎಲ್ಲರ ಮನಸ್ಸು ಕ್ರಾಂತಿ ಎಬ್ಬಿಸಿ ದಾರುಣ ಸಾವು ಒಪ್ಪಬೇಡ ಮೊದಲು ತಲಗು ಇಂದು ಮೂರ್ಖ ಬಳಸುವೆ ಓಹೋ ಇಲ್ಲದಿದ್ದರೆ ಇವನ್ ಹೇಳು ಮಾಡುವನು ಧರ್ಮನಂದನ ಇಲ್ಲಿರತಕ್ಕ ವೀರರೆಲ್ಲರಿಗೂ ಮತಿ ಇಲ್ಲದಿದ್ದರೂ ಸಹ ನೀನು ಮತಿಹೀನನಾದೆಯ ನಮ್ಮ ಸಂಬಂಧ ನಮ್ಮ ವಾತ್ಸಲ್ಯ ಇರುವುದಾದರೆ ಈ ಕೂಡಲೇ ಈ ಕಳ್ಳ ಕೃಷ್ಣನನ್ನು ಅಧಿಕಾರದಿಂದ ನಿರಾಕರಿಸಿ ಪಾಲಾಗಿಸಿರಿ ಶಿಶುಪಾಲ ತಮಃ
ಕೈಯಲ್ಲಿ ಅಟವು ಸಾಧಿಸಬೇಡ ಪರಮಾತ್ಮನ ಮನವನ್ನು ಕೋಯಿಸಬೇಡ ಕೈಯಲ್ಲಿ ಅಟವು ಸಾಧಿಸಬೇಡ ಪರಮಾತ್ಮನ ಮನವನ್ನು ಕೋಯಿಸಬೇಡ ಅಂತರಾತ್ಮನಿ ಚಲ್ಲ ಸುಪದಿ ಕಾಮಿನಿ ಅಂತರಾತ್ಮನಿ ಚಲ್ಲ ಸುಪದಿ ಕಾಮಿನಿ ಸ್ವೈರ್ಯವನ್ನು ಬಿಟ್ಟು ನೀನು ಶಾಂತರಾಗಿರಿ ಸ್ವೈರ್ಯವನ್ನು ಬಿಟ್ಟು ನೀನು ಶಾಂತರಾಗಿರಿ ಸಾಧಿಸಬೇಡ ಪರಮಾತ್ಮನ ಮನವನ್ನು ಕೋಯಿಸಬೇಡ ಮನವ ಕೋಯಿಸಬೇಡ ಮನವ ಕೋಯಿಸಬೇಡ ಶಿಶುಪಾಲ ಪಿತಾಮಹ ನಿನ್ನ ಶ್ರೇಯಸ್ಸಿಗಾಗಿ ನಾನು ಎಷ್ಟು ಹೇಳಿದರೂ ನೀನು ಕೇಳುವಂತಿಲ್ಲವಲ್ಲ ಇನ್ನಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಸುಖದಿಂದ ಬಾಳು ಆಚಾರ್ಯರೇ ನಾವು ಎಷ್ಟು ವಿಧವಾಗಿ ಬುದ್ಧಿವಾದ ಹೇಳಿದ್ರು ಕೇಳುತ್ತಿಲ್ಲವಲ್ಲ ಆದರೂ ಕೇಳು ಸಾಮಾನ್ಯವಾದದ್ದಲ್ಲ ಇದು ನಿನಗೆ ಶ್ರೇಯಸ್ಕರವಲ್ಲ ಸೈರಿಸುತ್ತಮ್ಮ ಧರ್ಮನಂದನ ನೀನು ಹೇಳ್ತಿರುವ ಮಾತು ನಿಜವೇ ಆಗಿದ್ದರೆ ಈ ಕೃಷ್ಣನು ದೈವವಾಗಿದ್ದರೆ ಅದು ದೈವ ದೂಷಣೆ ಎನ್ನುವುದಾಗಿತ್ತು ಆದರೆ ಇವನಲ್ಲಿ ಅಂತಹ ದೈವ ಶಕ್ತಿಗಳಾವೂ ಇಲ್ಲ ಇವನು ದೈವವೇ ಅಲ್ಲ ಇವನು ಚೋರ ವಂಚಕ ಪರಮ ಪಾತಕಿ ಇವನ ವಿಚಾರ ನಿಮಗೆ ಬಿಡಿ ಸಭಾಸದರಿ ಈ ಶಿಶುಪಾಲನು ನಮ್ಮ ಸೋದರತ್ತೆ ಮಗನಾದ್ದರಿಂದ
ಇವನ ವಾಕ್ಯಗಳನ್ನೆಲ್ಲ ನಾನು ಸಹಿಸಲೇಬೇಕಾಯಿತು. ಏಕೆಂದರೆ ಹಿಂದೆ ಒಂದು ದಿನ ನಮ್ಮತ್ತೆಯು ಕೃಷ್ಣ ಎಷ್ಟೇ ತಪ್ಪುಗಳು ಬಂದರೂ ನನ್ನ ಮಗನನ್ನು ಮನ್ನಿಸಬೇಕೆಂದು ಅಭಯ ಕೋರಿದಳು. ಅದಕ್ಕೆ ನಾನು ಹೇಳಿದೆ, ಅತ್ತೆ ಬಂಧು ಬಾಂಧವರೇ ಆಗಲಿ ಶತ್ರು ಮಿತ್ರರಾಗಲಿ ಧರ್ಮ ಸಂಸ್ಥಾಪನೆ ರಕ್ಷಣಾರ್ಥವಾಗಿ ವಧಿಸಲೇಬೇಕಾಗುವುದೆಂದು. ಆದರೂ ಮಗನೆಂಬ ಮಮಕಾರದಿಂದ ಕೇಳಿಕೊಂಡಿದ್ದಕ್ಕಾಗಿ ಇವನ 100 ತಪ್ಪುಗಳನ್ನು ಮಾತ್ರ ಮನ್ನಿಸುವನೆಂದು ಹೇಳಿದ್ದೆ. ಇವನ 100 ತಪ್ಪುಗಳು ಕರ್ಣ ಕಠೋರ ವಾಕ್ಯಗಳಾಗಿ ಇಂದಿಗೆ ಸರಿಹೋದವು. ಇವನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಮುಂದೆ ಅನಾಹುತಗಳು ಬೆಳೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲವೋ ಶಿಶುಪಾಲ ಕೃಷ್ಣ, ಇನ್ನಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಸುಖದಿಂದ ಬಾಳು. ಇಲ್ಲದಿದ್ದರೆ ನೀನೇನು ಮಾಡುವೆಯೋ ಗೊಲ್ಲ, ನಿನ್ನ ಭುಜಬಲದ ಪರಾಕ್ರಮವನ್ನು ನಾನೇನು ಅರಿಯದವನೇ ಗೋಪಾಲ? ಎಲವೋ ದುರಹಂಕಾರಿ, ಕಟ್ಟಿಡೋ ನಿನ್ನ ಪ್ರತಾಪಗಳನ್ನು. ಜಡಾ ಮಾಯಾವಿ ಕೃಷ್ಣ, ನಿನ್ನ ಗಾಂಭೀರ್ಯಕ್ಕೆ ಭಯ ಪಡುವುದಕ್ಕೆ ಇಲ್ಲಿರುವುದು ಗೊಲ್ಲನಲ್ಲ, ಚಂಡ ಪ್ರಚಂಡ ಸಮರ ಬೇರುಂಡ ಪ್ರತಾಪದುರಂದರನಾದ ಶಿಶುಪಾಲನು. ಅಂದರೆ ಮರಣಕ್ಕೆ ಸಿದ್ಧನಾಗು. ಏನೋ ಮರಣವೇ, ಅದು ನನಗೆ ನಿನ್ನಿಂದ. ಜರಾಸಂದನ ಪ್ರತಾಪಕ್ಕೆ ಸೋತು ಓಡಿ ಹೋಗಿ ತಲೆಮರೆಸಿಕೊಂಡು ಪೌರುಷಹೀನಾದ ನೀನು ನನ್ನನ್ನು ಸಂಹರಿಸಬಲ್ಲಯಾ? ಅಲ್ಲದೆ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸುವನಿಗೆ ಇಷ್ಟೊಂದು ಪೊಗುರೆ ನಿಲ್ಲಿಸೋ ನಿನ್ನ ವಿವೇಕತನ. ಶಿಶುಪಾಲ, ಪರಮಾತ್ಮನ ಮೇಲೆ ಪಂಥ ಬೇಕಿ, ಶಾಂತನಾಗುತ್ತಮ್ಮ ಶಾಂತನ. ಧರ್ಮನಂದನ, ನಿನ್ನ ಗುಣಕ್ಕನುಸಾರವಾಗಿ ನೀನು ಹೇಳಿದೆ, ಆದರೆ ಕೇಳು. ತಂದೆ ತಾಯಿಗಳು ನನಗೆ ಕೊಡಲು ಅಪೇಕ್ಷಿಸಿದ ರುಕ್ಮಿಣಿಯ ಅಪಹರಿಸಿದಂತ ಅದಮನಿವನು, ನಾನು ಪ್ರೇಮಿಸಿದ ರುಕ್ಮಿಣಿಯ ವಿವಾಹವಾದ ನೀಚನಿವನು. ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ? ಶಿಶುಪಾಲ ಕೃಷ್ಣ, ಅಪ್ರತಿಷ್ಠ ವಾಕ್ಯಗಳನ್ನು ನುಡಿಯಬೇಡ. ನೀನು ರುಕ್ಮಿಣಿಯನ್ನು ಒರಿಸಿದರೂ ರುಕ್ಮಿಣಿಯು ನಿನ್ನನ್ನು ಒರಿಸಲಿಲ್ಲ, ವಿವಾಹವೂ ಆಗಲಿಲ್ಲ. ನಾನು ರುಕ್ಮಿಣಿಗೆ ಹೃದಯೇಶ್ವರನು, ನನ್ನನ್ನು ನಿಂದಿಸಿದರೂ ಸರಿಯೇ. ಆ ರಮಣಾದೇವಿಯಾದ ರುಕ್ಮಿಣಿಯನ್ನು ನಿಂದಿಸಿದ ನಿನ್ನ ವಾಕ್ಯಗಳನ್ನು ಮಾತ್ರ ಸಹಿಸಲಾರೆ. ಸಹಿಸಲಾರದೆ ನೀನೇನು ಮಾಡುವೆಯಲ್ಲ? ನಿನ್ನ ಯೋಗ್ಯತೆ ನನಗೆ ತಿಳಿಯದೆ ಗೋಪಾಲ. ಶಿಶುಪಾಲ, ಚಿಕ್ಕ ತಾಯಿಯ ಮಗನೆಂದು ಎಷ್ಟು ವಿಧವಾಗಿ ಹೇಳಿದರು ನೀನು ಕೇಳುವಂತಿಲ್ಲವಲ್ಲ, ನಾನು ಏನು ಮಾಡಲಿ? ಧರ್ಮನಂದನ, ಆ ವಾತ್ಸಲ್ಯ ನಮ್ಮಲ್ಲಿರುವುದಾದರೆ ಈ ಕೂಡಲೇ ಈ ಕೃಷ್ಣನನ್ನು ಅಧಿಕಾರದಿಂದ ನಿರಾಕರಿಸಿ ತೊಲಗಿಸಿರಿ. ಅಪಚಾರ ಅಪಚಾರ ಏನೊಂದು ಯೋ ಶಿಶುಪಾಲ, ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂತಹ ಮಾತುಗಳು ಬಂದಿದ್ದೆ ಆದರೆ ಆದರನ್ನು ಯಾಮಪುರಿಗೆ ಕಳಿಸದೆ ಬಿಡುವುದಿಲ್ಲ. ಹೋದರ ನೀನು ಶಾಂತನಾಗು, ಈ ಕಾರ್ಯವು ನನಗೆ ಸೇರ. ಪ್ರಿಯ ಸಭಾಸದರಿ, ಈ ಶಿಶುಪಾಲನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಮುಂದೆ ಅನಾಹುತಗಳು ಬೆಳೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲವೋ ಶಿಶುಪಾಲ ಕೃಷ್ಣ, ಸುರಸಿದ್ಧ ಸಾಧ್ಯ ಯಕ್ಷಗರುಡ ಗಂಧರ್ವರೇ ಅಡ್ಡ ಬಂದರು ಮದಾಂತ. ಸುರಸಿದ್ಧ ಸಾಧ್ಯ ಯಕ್ಷಗರುಡ ಗಂಧರ್ವರೇ ಅಡ್ಡ ಬಂದರು, ಸ್ವರ್ಗ ಮಧ್ಯ ಪಾತಾಳದೋಳಿ ಎಲ್ಲೇ ಹಡಗಿದ್ದರು. ಮುಕ್ಕೋಟಿ ದೇವತೆಗಳೇ ಅಡ್ಡವಾಗಿ ಬಂದರು, ಮುಕ್ಕೋಟಿ ದೇವತೆಗಳೇ ಅಡ್ಡವಾಗಿ ಬಂದರು. ನಿನ್ನ ಎದಿರವ ಚಕ್ರ ಕಲ್ಪಿಸದೆ ಬಿಡೆ, ಇದು ಎಲ್ಲ ಗನ ಶಪಥ. ಸಪ್ತ ಸಾಗರಗಳೇ
ಬತ್ತಿದರು, ಸೂರ್ಯ ಚಂದ್ರಾದಿಗಳೇ ಹಿಂದೂ ಮುಂದಾದರು. ನೀನು ಸ್ವರ್ಗ ಮಧ್ಯ ಪಾತಾಳದಲ್ಲಿ ಎಲ್ಲೆಡೆಗಿದ್ದರು, ನಿನ್ನ ಶಿರವನ್ನು ತೆಗೆಯುವುದು ಖಂಡಿತ. ಪಗೆಗೋಳಮ ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂದ ಶಿಶುಪಾಲ ಕೃಷ್ಣ ಪಗೆಗೋಳಮ ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂದ ನಿನ್ನಯ ಶಿರವಂ ತೆಗೆಯದಿದ್ದೊಡೆ ನಾಂಗೈದ ಶಪಥ ಉಳಿಯುವುದುಂಟೆ. ಪ್ರತಿಮ ಮಾತುಗಳಾಡುವೆಯ ಮರುಳೇ ಇಂದಿಗೆ ನಿನ್ನ ಕತೆ ಸಮಾಪ್ತಿ. ನಿನಗೆ ಪರಲೋಕದಲ್ಲಿ ನೆಲೆ. ತೊಲಗಿ ಹೋಗು ಮೂರ್ಖ. ಸುದರ್ಶನ ನಿನ್ನ ಕಾರ್ಯವನ್ನು ಮುನ್ನಡೆಸು. ಅಪಮಾನ ಅಪಮಾನ ಎಂದು ಸಹಿಸಲು ಅಸಾಧ್ಯವಾದ ಈ ಅಪಮಾನವನ್ನು ಇಂದು ಹೇಗೆ ಸಹಿಸಲಿ? ದೇವೇಂದ್ರನಿಗೆ ಸಮಬಲರಾದ ಶತ ಸಹೋದರರಿಗೆ ಅಗ್ರಜನಾಗಿ ಭೂಲೋಕವನ್ನೇ ಸ್ವರ್ಗವೆನಿಸಿದ ಹಸ್ತಿನಾಪುರ ಸಾಮ್ರಾಜ್ಯ ಸಾರ್ವಭೌಮನಾಗಿ ಜಗದೇಕ ವೀರ ಅಪ್ರತಿಮ ಶೂರ ಅಂಗರಾಜ ಕರ್ಣನಿಗೆ ಆಪ್ತ ಮಿತ್ರನಾಗಿ ವಿಶ್ವವಿಜೇತ ವಿಕ್ರಮಾಚಾರ್ಯ ಭೀಷ್ಮರಿಗೆ ವಂಶೋದ್ಧಾರಕನಾಗಿ ವಿವಿಧಾಯುಧ ವಿದ್ಯಾ ಪಂಡಿತರಾದ ದ್ರೋಣಾಚಾರ್ಯರಿಗೆ ದಯಲಬ್ಧನಾಗಿ ಅವಲೋಕನ ಮಾತ್ರ ಶತ್ರು ರಾಜನ್ಯ ಪ್ರಾಣಾರ್ಜಿತ ಗದಾಯುದ್ಧ ವೀರನಾಗಿ ಹರಿವೀರ ಭಯಂಕರ ಅಪಾರ ರುದ್ರನಾದ ಅಶ್ವತ್ಥಾಮನಿಗೆ ಗೆಳೆಯನಾಗಿ ಸುಶರ್ಮ ದುಶಾಸನ ಹೋರಿಶ್ರಮ ಸೋಮದತ್ತ ಶಕುನಿ ಯುದ್ಧಾದಿ ವೀರಾದಿ ವೀರರಿಗೆಲ್ಲ ಮಹಾರಾಜನಾಗಿ ಮೆರೆಯುತ್ತಿರುವ ಹಸ್ತಿನಾಪುರದ ಮಹಾಸಾಮ್ರಾಜ್ ಸುಯೋಧನನಿಗೆ ಎಂತಹ ಅಪಮಾನ. ಸಕಲ ದಿಗ್ವೇಶ್ವರ ಮಹೋದರರ ಚಕ್ರವರ್ತಿ ಎಂದೆನಿಸಿದ ಈ ಸುಯೋಧನನು ಇಂತ ಅಪಮಾನ ಬೀಳಬಹುದೇ? ದುರ್ಮತಿಯಾದ ಬಂದಕಿ ಈ ಕುರು ಚಕ್ರವರ್ತಿಯನ್ನು ಅಪಮಾನಗೊಳಿಸಿ ನಗುವುದೇ ಅಪಮಾನ ಎಂದು ಸಹಿಸಲು ಅಸಾಧ್ಯವಾದ ಈ ಅಪಮಾನವನ್ನು ಇಂದು ಹೇಗೆ ಸಹಿಸಲಿ? ಇದು ನನ್ನ ವಿಧಿಯ ಹಣೆ ಬರಹೋ ಅಥವಾ ಪಾಂಡವರ ಕಪಟ ಉಪಾಯವೋ? ಗಂಡೂರಾಯರ ಗಂಡ ಗುಂಡಿಗೆ ಎರೆದಿಟ್ಟದೋ ದಂಡ ಚಂಡ ಪ್ರಚಂಡ ಪ್ರತಾಪ ಕೌರವೇಶ್ವರನಿಗೆ ಎಂತಹ ಕಠೋರ ಪರಾಭವ? ದಕ್ಷ ಸುಯೋಧನನನ್ನು ಧಿಕ್ಕರಿಸಿ ನಿಂತ ಆ ಭೀಮ ಪಾಂಚಾಲಿಯರ ಕಠೋರ ನಗು, ಅದೇ ಕೂಗು, ಅದೇ ಖರಾವ ಶಬ್ದ, ಅಬ್ಬಾ ಸ್ಮರಿಸಿಕೊಂಡರೆ ರೋಮಾಂಚನ ಭಯಕಂಪಿತ. ಸಕಲ ದಿಗ್ವಿಜಯಗಳನ್ನು ಪಡೆಯಬಲ್ಲ ಈ ನನ್ನ ಗದಾದಂಡವಿದ್ದು ನಿಷ್ಪ್ರಯೋಜನ ನಿರಂತಕ. ಇಂತಹ ಅಸ್ತ್ರಗಳನ್ನು ಛೇದಿಸದ ಹೊರತು ನನಗೆ ಮನೆ ಚೋದಿಲ್ಲ. ಇದೇನು ಇದೇನು ನಿನಗೆ ಮತಿಗೆಟ್ಟಿರುವುದೇ? ಶಾಂತನಾಗು. ಶಾಂತಿ ಇನ್ನೆಲ್ಲಿಯುವುದು ಸಹೋದರ ಶಾಂತಿ? ಆ ಭೀಮ ದ್ರೌಪದಿಯರ ನಗುವಿನ ಲಹರಿ ಮುಗಿಲೇರಿ ಅಣಕಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕೊಂದುಬಿಟ್ಟಿದೆ. ಹೋಗು ಹೋಗು ಸಹೋದರ, ಆ ಸುವರ್ಣ ಕಲಸದಿಂದ ಛಲವನ್ನು ತೆಗೆದುಕೊಂಡು ಬಾ. ಈ ನನ್ನ ಭರತ ಗಂಡವೆಲ್ಲ ನಿನಗೆ ಹಾರೇರದು. ನಾನು ಪ್ರಾಯೋಪವೇಶದಿಂದ ಪ್ರಾಣ ತ್ಯಾಗ ಮಾಡುವೆನು. ಹೋಗು ಸಹೋದರ ಹೋಗು. ಅಣ್ಣ ಸಾಕು ಮಾಡು ಈ ನಿನ್ನ ಆವೇಶದ ನುಡಿಗಳನ್ನು. ನಾನು ಇದನ್ನು ಖಂಡಿತ ಸಹಿಸಲಾರೆ. ನೂರು ಮಂದಿ ಸಹೋದರರು ನಾವು ನಿನಗಿರಲ್ ಅಗ್ರಜ. ನೂರು ಮಂದಿ ಸಹೋದರರು ನಾವು ನಿನಗಿರಲ್ ನೀನು ಈ ರೀತಿ ಆಚರಿಸಲ್ ಇದನ್ನು
ಕಂಡ ಆ ಬಡ ಭಾಂಡವರು ಅದೆಷ್ಟು ನಗುವರು ಅಗ್ರಜ ಅಣ್ಣ ಅಖಿಲ ಮಂಡಲ ದೌರ್ದಂಡ ಪ್ರತಾಪ ಶಾಲಿಗಳು ಎದೆಮೆಟ್ಟಿ ಬರುವ ಶತ್ರುಗಳ ಎದೆಮೆಟ್ಟಿ ಸಿಗೆಯಬಲ್ಲ ನಿನ್ನ ಶತ ಸಹೋದರರು ಮಹಾಭಾರತ ಯುದ್ಧವನ್ನು ಒಂದೇ ಬಾಣದಿಂದ ಸಮಾಪ್ತಿ ಮಾಡಬಲ್ಲ ವೀರಕೇಸರಿ ಕರ್ಣನು ಅಲ್ಲದೆ ಆ ಹೊಟ್ಟೆ ಬಾಕ ಭೀಮನ ಹುಟ್ಟರ್ಗಿಸಬಲ್ಲ ನಿನ್ನ ಸಹೋದರ ಈ ದುಶ್ಯಾಸನ ನಾನಿರುವಾಗ ಆ ಪಾಂಡವರ ಅಟ್ಟಾಸವನ್ನು ನೋಡಿಯೂ ನಾವು ಸುಮ್ಮನಿರುವುದೇ ಅವರ ಅಹಂಕಾರವನ್ನು ಹಿಮ್ಮಟ್ಟದೆ ನಾವು ಹಿಂಜರಿಯುವುದೇ ಏನಾಯಿತು ಅಗ್ರಜ ಆ ಭೀಮನೇನಾದರೂ ಮಯಸಭೆಯಲ್ಲಿ ನಿನ್ನನ್ನು ಜರಿದನೆ ಅಥವಾ ಆ ಮಹಾಗರ್ವಿ ಪಾರ್ಥನೇನಾದರೂ ನಿನ್ನನ್ನು ಅಪಮಾನಪಡಿಸಿದನೆ ಇಲ್ಲ ಇಲ್ಲ ಇವರು ಗಂಡಂದಿರುಳ್ಳ ಗರತಿ ದ್ರೌಪದಿ ಏನಾದರೂ ನಿನ್ನನ್ನು ಅಪಮಾನ ಪಡಿಸಿದಿ ಹೀಯಾಳಿಸಿದಳೆ ಹೇಳಣ್ಣ ಆಗಿದ್ದ ಪಕ್ಷದಲ್ಲಿ ನಾನೀಗಲೇ ಆ ಇಂದ್ರಪ್ರಸ್ಥಪುರವನ್ನು ಪ್ರವೇಶಿಸಿ ಅವರ ವೃಂದಗಳನ್ನು ತರಿದು ಈ ನಿನ್ನ ಪಾದಗಳ ಬಳಿ ತಂದುಳಿಸುವೆನು ಹೇಳು ಏನಾಯಿತು ಅಗ್ರಜ ಅದು ನಮ್ಮ ಮಿತ್ರನಾದ ಕರ್ಣನು ಇತ್ತಲೇ ಬರುತ್ತಿರುವನು ಮಿತ್ರ ಕರ್ಣವೇಶ್ವರ ಏನಾಯಿತು ಹೇಗೆ ಗಾಬರಿಯಿಂದಿರುವಿರಿ ಕಾರಣವೇನು ಮಿತ್ರ ನನ್ನ ಹೃದಯ ಘಾತವಾಯಿತು ಕರ್ಣ ನನ್ನ ಹೃದಯ ಘಾತವಾಯಿತು ಆ ಭೀಮ ದ್ರೌಪದಿಯರು ನನ್ನನ್ನು ಅಪಮಾನಗೊಳಿಸಿದರು ಏನು ಅಪಮಾನಗೊಳಿಸಿದರೆ ಅರೆ ಏನಾ ದರ್ಪದ ನುಡಿ ವೈಖರಿ ಮಿತ್ರ ಅರೆ ಏನಾ ದರ್ಪದ ನುಡಿ ವೈಖರಿ ಮುಜ್ಜಗಲ್ಲದ ಒಂದು ಚೂರರೆಂದೆನಿಸಿದ ಪಾಂಡುನಂದನರ ಪರಿ ನೆನೆದೊಡೆ ಉರಿಯುವುದೆಲ್ಲ ಆತ್ಮ ನೆನೆದೊಡೆ ಉರಿಯುವುದೆಲ್ಲ ಆತ್ಮ ಆ ಪೌರುಷ ಧೀರತ್ವನರಿತು ಪರ್ವವದಾವನ ಪರಿಹರಿಸುವನವರ ಸೌರ್ಯ ಮಿತ್ರ ಜಗತ್ತಿನ ಕ್ಷತ್ರಿಯ ಸಮೂಹಕ್ಕೆಲ್ಲ ತಾವೇ ಮಿಗಿಲೆಂತಲೂ ಉಳಿದವರೆಲ್ಲ ರಣಹೇಡಿಗಳೆಂದರೂ ಪರಿಗಣಿಸುವರೇ ಆ ಬಡಗೀತಗಳು ಅವರು ಸಾಲು ಸಾಲಾಗಿ ಬಂದರೂ ಹಿಂದು ಮುಂದರಿಯದು ತುಂಡರಿಸಿ ರಂಡ ದೇವತೆಗಳಿಗೆ ಔತಣ ನೀಡುವೆನು ಅದು ಮಾವನವರಾದ ಶಿಕುನು ಬರುತ್ತಿರೋರು ಅವರ ಸಲಹೆ ನಂತರ ಮುನ್ನಡೆದರಾಯಿತು ಬಿಡಿ ಹಿಂದೇಕೋ ಕುರು ಸಾರ್ವಭೌಮರು ಮೌನವಾಗಿರುವಂತೆ ತೋರುತ್ತಿರುವುದು ಕಾರಣ ತಿಳಿಯಲಿಲ್ಲವಲ್ಲ ಮಾವ ಆ ಭೀಮ ದ್ರೌಪದಿಯರು ನನ್ನನ್ನು ಅಪಮಾನಗೊಳಿಸಿದರು ಅಪ್ಪಾ ನಾನಿನ್ನು ಬದುಕಿರಬಾರದು ಸಾಯುವುದೇ ಸರಿ ಬಲೆ ಬಲೆ ಸಾರ್ವಭೌಮರು ಗುರಿ ಇಟ್ಟು ಅಂತಿಮ ಕಾಲದ ಅವಧಿಯನ್ನೇ ಹಿಡಿದು ಬಿಟ್ಟಿದ್ದಾರೆ ಅಂಗರಾಜ ಕರ್ಣ ಭಾವ ಯುವರಾಜ ದುಶ್ಯಾಸನ ಭಾವ ಇನ್ನೇಕೆ ನೀವೇಕು ಮೌನವಾಗಿರುವಂತೆ ತೋರುತ್ತಿರುವುದು ಕಾರಣ ತಿಳಿಯಲಿಲ್ಲವಲ್ಲ ಬೇಗ ಬೇಗ ಎಲ್ಲವನ್ನು ಹಣಿ ಮಾಡಿಕೊಳ್ಳಿ ಸಾರ್ವಭೌಮರ ಅಂತಿಮ ಕಾಲದ ಯಾತ್ರೆಯನ್ನು ಮುಗಿಸಿಯೇ ಬಿಡೋಣ ಸುಯೋಧನ ಸಾಯಲು ಸಿದ್ಧ ಮಾವ ಭೀಮ ದ್ರೌಪದಿಯರ ಅಣಿಕಿದ ಜ್ವಾಲೆಗೆ ಚಿಲುಕಿ ಬೆಂದು ಬೂದಿಯಾಗಿರುವ ನನ್ನನ್ನು ನಿನ್ನ ಕುಹುಕ ಮಾತುಗಳಿಂದ ಛೀಮಾರಿ ಮಾಡಿ ಕೊಲ್ಲುತ್ತಿರುವೆಯ ಸೌಬಲ ರಾಜ ಅಪ್ಪಾ ನಾನಿನ್ನು ಬದುಕಿರಬಾರದು ಸಾಯುವುದೇ ಸರಿ
ತಂದೆ ಹೇಳುತ್ತಿರುವುದು. ನೀನು ಬದುಕಿರಬಾರದು, ಸತ್ತೇ ಬಿಡಬೇಕು, ಸರ್ವನಾಶವಾಗಬೇಕು. ಅದಕ್ಕೆ ಪ್ರತಿಯನ್ನಾಗಿ ಕೊಡುವುದು ಈ ನಿನ್ನ ತುಚ್ಛ ಪ್ರಾಣವನ್ನೆಲ್ಲ ತಿಳಿಯಿತೆ. ಮತ್ತೆ ಸುಯೋಧನ, ಶೃಂಗಾರ, ಕನಕಮಯ ವಜ್ರ ವೈಡೂರ್ಯಗಳಿಂದ ಕೂಡಿದ ಆ ಇಂದ್ರಪ್ರಸ್ಥಪುರದಿಂದಲ್ಲವೇ ಭೀಮ ಪಾಂಚಾಲಿ ನಿನ್ನನ್ನು ಕೆಣಕಿ ಅಪಮಾನ ಮಾಡಿದ್ದು. ಹೌದು ಮಾವ, ಹೌದು. ಆ ಇಂದ್ರಪ್ರಸ್ಥಪುರವನ್ನೇ ಎಲ್ಲೆಡೆ ಮಾಡಿರುತ್ತಾರೆ. ಅದು ಹೇಗೆ ಸಾಧ್ಯ ಮಾವ? ಏಕಿಲ್ಲ ಸುಯೋಧನ, ಇವು ಇವೇನಿವು? ಇವು ಕೇವಲ ಪಗಡೆ ದಾಳಗಳು. ಈ ದಾಳಗಳಿಂದ ಆಗತಕ್ಕದ್ದಾದರೂ ಏನು ಮಾವ? ಸುಯೋಧನ, ಇವು ಕೇವಲ ಪಗಡೆಯ ದಾಳಗಳು ನಿನ್ನ ದೃಷ್ಟಿಯಲ್ಲಿ. ಆದರೆ ನನ್ನ ದೃಷ್ಟಿಯಲ್ಲಿ ಇವು ಭೂತ ಸಂಪೂರ್ಣ ದಾಳಗಳು. ಸುಯೋಧನ, ಇವುಗಳ ಸಹಾಯದಿಂದ ನೀನು ಕೇಳಿದಷ್ಟು ಬೀಳಿಸಬಲ್ಲೆ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ರಾಜ್ಯವಿಲ್ಲದೆ ಮಾಡಬಲ್ಲೆ. ಸುಯೋಧನ, ಎಷ್ಟು ಬೇಕೋ ಕೇಳಿಕೋ, ಇಲ್ಲಿಯೇ ಪ್ರತ್ಯಕ್ಷ ಪರೀಕ್ಷಿಸೋಣ. ಮಾವ, ಈ ರಾಜನು ಗೆಲ್ಲುವಂತಿದ್ದೆ ಆದರೆ ಒಂದು ಮೂರು ಬಿಡಿದಾಳಗಳನ್ನು. ಒಂದು ಮೂರು ಕಾಲೇದು ಹದಿಮೂರು. ಶಕುನಿಯ ಸಂಕಲ್ಪವನ್ನು ಈಡೇರಿಸಬಲ್ಲ ಆ ಭೂತ ಸಂಪ್ರೇತ ದಾಳಗಳೇ ಇಂದು ನಿಮ್ಮ ಪ್ರಥಮ ಸಂಪುಟ. ಈ ರಾಜ ಸುಯೋಧನನು ಗೆಲ್ಲುವಂತಿದ್ದರೆ ಎಲ್ಲಿ ಒಂದು ಮೂರು. ಜೈ ಪಿಡು. ಸುಯೋಧನ, ಹೇಗಿದೆ ನನ್ನ ಕೈವಾಡ? ಭಲೇ ಮಾವ, ಭಲೇ. ನೀನು ಶಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ನಿನ್ನ ತಲೆ ಸಂಶಯದ ಭಲೆ, ಅದರಲ್ಲಿಟ್ಟಿರುವೆ ನಾನಾ ರೀತಿಯ ಕಲೆ. ಕಂಡಿಡಿದವನು ನೀನೊಬ್ಬನೇ, ಈ ಕುರುಸಾರ್ವಭೌಮನ ಬೆಲೆ ಅಲ್ಲವೇ? ಈಗ ನಾನು ಮಾಡಬೇಕಾದ ಕಾರ್ಯ, ಈಗ ನೀನು ನಿನ್ನ ಈಗ ನೀನು ನಿನ್ನ ಪಾಂಡವರನ್ನು ನಿನ್ನ ಆಸ್ಥಾನಕ್ಕೆ ಬರಮಾಡಬೇಕು. ತಿಳಿಯಿತೆ ಸಹೋದರ ದುಶ್ಯಾಸನ? ಅಣ್ಣ, ಕೂಡಲೇ ಹೋಗಿ ಪಾಂಡು ಕುಮಾರರನ್ನು ಆಸ್ಥಾನಕ್ಕೆ ಬರುವಂತೆ ಮಾಡು. ಸುಯೋಧನ, ಈ ಅಪ್ಪುಗ ಶಕುನದ ಹಕ್ಕಿ ದುಶ್ಯಾಸನನು ಹೋದರೆ ಆಗುವ ಕಾರ್ಯವೂ ಆಗುವುದಿಲ್ಲವಯ್ಯ. ಶಾಂತಿ, ಇದೇನು ನಿನ್ನ ಮಾತು? ಶಾಂತಿ, ಶಾಂತಿ ಯುವರಾಜ ದುಶ್ಯಾಸನ. ಸುಯೋಧನ, ನೀನು ನಿನ್ನ ತಂದೆಯವರಿಗೆ ತಿಳಿಸಬೇಕು. ನಿನ್ನ ತಂದೆಯವರು ವಿದುರನನ್ನು ಕಳುಹಿಸಬೇಕು. ವಿದುರನು ಪಾಂಡವರನ್ನು ಸ್ವಾಗತಿಸಬೇಕು. ಆಗ ಪಾಂಡವರು ಸಂಕೋಚವಿಲ್ಲದೆ ಬಂದೇ ಬರುವರು. ಬಂದ ಮೇಲೆ ಆಟವನ್ನು ಆಡೇ ಆಡುವರು. ಆಗ ಮಾವ, ಈ ರಾಜನು ತಂದೆಯವರನ್ನು ಒಪ್ಪಿಸುತ್ತಾನೆ, ವಿದುರನನ್ನು ಕಳಿಸುತ್ತಾನೆ, ಪಾಂಡವರನ್ನು ಆಸ್ಥಾನಕ್ಕೆ ಬರುವಂತೆ ಮಾಡುತ್ತಾನೆ. ಆಗ ಪಾಂಡವರ ಕಥೆ. ಸುಡುವ ವೈರಿ ದುರಿತವ ಬಿಡದೆ ಕಾಡಿ ಹಿಡಿಯುವ ಬಲವಂತರ ಧೈರ್ಯ ತೋರಿ ಗೆಲ್ಲುವ ಮರವೇರಿದ ಶತ್ರು ಕುಲವ ಅಳಿಸುವ ಗುರು ವೈಭವ ಭಜ್ಜ ಗೈಪ ಸುರುಳರಾಡು ಜನಗಳು ಸರಿ ಬರಲಾಗದೆ ಹರಡಿ ಬರಲಿ ಕೊಲ್ಲುವ
ನಿನ್ನ ನಂಬಿದ ಭಕ್ತರನ್ನು ರಚಿಸಿ ಸಲಹೋ ಜನಾರ್ದನ 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 ಗಿರಿಧರ ಎದು ಬಾಲ ಈಶ ಗಿರಿಧರ ಎದು ಬಾಲ ಈಶ ನೀಲವತಾರ ನಿಜ ಗುಣ ಸೋಮ ನೀಲವತಾರ ನಿಜ ಗುಣ ಸೋಮ ಗಿರಿಧರ ಎದು ಬಾಲ ಈಶ ಭಕ್ತರ ಕಾಯವ ಪರಮ ಪಾವನ ಭಕ್ತರ ಕಾಯವ ಪರಮ ಪಾವನ ಪಾಂಡವರನ್ನು ಕರುಣಿಸಿ ಕಾಪಾಡು ಪಾಂಡವರನ್ನು ಕರುಣಿಸಿ ಕಾಪಾಡು ಆಹಾ ಪರಮಾತ್ಮ, ಈ ಭೂಲೋಕದಲ್ಲಿ ಧರ್ಮದ್ರೋಹಿಗಳು ತಲೆ ಎತ್ತಿದಾಗ ಶ್ರೀಮನ್ನಾರಾಯಣನು ಜನ್ಮಗ್ರಹಣ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಈ ಲೋಕ ಪರಿಪಾಲನೆ ಮಾಡುವನೆಂಬ ವಿಚಾರವು ಈ ಸರ್ವ ಸಮಾಜಕ್ಕೂ ತಿಳಿದ ವಿಚಾರವೇ ಆಗಿದೆ. ಆದ್ದರಿಂದ ಧರಣಿ ದಾಹದ ಕೋ ಜನನ ಮರಣಗಳ ಬಾಧೆ ಧರ್ಮ ಕರ್ಮಗಳೆಲ್ಲ ಕಲಗಿ ನಿಂತು ಪಾಂಡವರೊಳ್ಳಿರ ಸಕಲ ವಿಷಪಾನ ಮಾಡುವರೆಂತು ಮಾಡಿ ದುರ್ಯೋಧನನ ಆಗ್ರಹ ಧಾರಕನು. ಆತನ ಆಜ್ಞೆಯಂತೆ ಪಾಂಡವರನ್ನು ಜೂಜಿನ ವಿನೋದಕ್ಕೆ ಕರೆತರಲು ಬಂದಿದ್ದಾಯಿತು. ಅಯ್ಯೋ ಪಾಪಿ ದುರ್ಯೋಧನ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೋ ನಾನು ಕಾಣೆ. ಎಲ್ಲ ನಿನ್ನ ಗ್ರಾಚಾರ ಫಲ, ಮಾಡುವುದಾದರೂ ಇನ್ನೇನು. ಆಜ್ಞಾಪಿಸಿದ ಮೇಲೆ ನಡೆಯಲೇಬೇಕು. ಈಗ ಪಾಂಡವರನ್ನು ರಾಜಸಭೆಗೆ ಕರೆದೊಯ್ಯನು. ಪರಮಾತ್ಮ ಜಗವ ಜಗವ ಪಾಲಿ ಪದಾತನು ಮಹಿಮೆ ತಿಳಿಯಲು ತರವೆ ಲೀಲ ಮಾನುಷ ರೂಪ ದೇವ ಜಗವ ಫಲಿ ನಿನ್ನಯ ಯಾರೋ ಬಾ ನೀಲಿ ಸ್ವರೂಪ
ಹೃದಯದ ಪಾಪರು ಮಾಡಿದ ಪಾಪ ಅರೆಯದ ಪಾಪರು ಮಾಡಿದ ಪಾಪ ಸಕಲ ಲೋಕಗಳು